ಕೆಲವೇ ಕ್ಷಣಗಳಲ್ಲಿ ಶಾಸಕ ಸತೀಶ್ ಸೈಲ್ ಶಿಕ್ಷೆ ಪ್ರಕಟವಾಗಲಿದೆ. 6 ಪ್ರಕರಣಗಳಲ್ಲಿ ದೋಷಿ ಅಂತ ಈಗಾಗಲೇ ಬಂದಾಗಿದೆ. ದೋಷಿ ಅಂತ ಹೇಳಿ ಶಿಕ್ಷೆ ಪ್ರಮಾಣವೊಂದೇ ಗೊತ್ತಾಗಬೇಕಾಗಿರೋದು. 6 ಪ್ರಕರಣಗಳು 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಪ್ರಕಟಿಸಿದ್ರೆ ಸತೀಶ್ ಸೈಲ್ ಅವರ ಶಾಸಕ ಸ್ಥಾನ ಅನರ್ಹಗೊಳ್ಳಲಿದೆ. ಕುತೂಹಲ ಕೆರಳಿಸಿರುವ ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶ ಈಗ. ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡೋಕೆ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ತಾರೆ. ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಈಗ ಆಲ್ರೆಡಿ ಮಾಡಿಕೊಂಡಿರ್ತಾರೆ. ದೋಷಿ ಅನ್ನೋದು ಸಾಬೀತಾಗಿದೆ, ಇದರಲ್ಲಿ ಹೇಳಿದ್ದಾರೆ ದೋಷಿ ಹೌದು ಅಂತ ಹೇಳಿ. ಆದರೆ ಎಷ್ಟು ಶಿಕ್ಷೆ ಅವರಿಗೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ ಅವರ ಶಾಸಕ ಸ್ಥಾನ. 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಏನಾದರೂ ಪ್ರಕಟವಾಗಿದ್ದೆ ಆದರೆ ಅವರ ಶಾಸಕ ಸ್ಥಾನ ಹೋಗುತ್ತೆ. ಹಾಗಾಗಿ ಈಗ ಬಹಳ ಮುಖ್ಯವಾಗಿದೆ. ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣದ ವಿಚಾರ ಈಗ ಬಹಳ ಚರ್ಚೆಗೆ ಎಡೆ ಮಾಡಿಕೊಟ್ಟಂಥ ಪ್ರಕರಣ. ಇಡೀ ದೇಶದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಕುತ್ಕೊಂಡಂಥದ್ದು ಇದು ಕರ್ನಾಟಕದ ಮೇಲೆ. ಏನಿದು ಬೇಲೆಕೆರೆ ಅದಿರು ನಾಪತ್ತೆ ಕೇಸ್? 2009 ಅರಣ್ಯ ಇಲಾಖೆಯಿಂದ 350 ಕೋಟಿ ಮೌಲ್ಯದ 8.5 ಲಕ್ಷ ಮೆಟ್ರಿಕ್ ಟನ್ ಅದಿರು ಮುಟ್ಟುಗೋಲನ್ನು ಹಾಕಿಕೊಳ್ಳಲಾಗಿತ್ತು. ಅದಿರಿನ ಮೇಲೆ ನಿಗಾ ವಹಿಸಲು ಬಂದರು ಇಲಾಖೆಗೆ ಅರಣ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿತ್ತು. ಕೆಲ ತಿಂಗಳ ಬಳಿಕ ಅರಣ್ಯ ಇಲಾಖೆ ಪರಿಶೀಲಿಸಿದ ಬಳಿಕ ಕೇವಲ 2 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಅದಿರು ಪತ್ತೆ ಆಗತ್ತೆ. ಅಲ್ಲಿ ಇನ್ನುಳಿದಿದ್ದು ಹೊರಟೇ ಹೋಗ್ಬಿಟ್ಟಿರುತ್ತೆ. 6.5 ಲಕ್ಷ ಮೆಟ್ರಿಕ್ ಟನ್ ಅದಿರು ನಾಪತ್ತೆ ಆಗೋಗ್ಬಿಡುತ್ತೆ. 250 ಕೋಟಿ ಮೌಲ್ಯದ ಅದಿರು ನಾಪತ್ತೆಯ ಬಗ್ಗೆ ಅರಣ್ಯ ಇಲಾಖೆಯಿಂದ ದೂರು ದಾಖಲಾಗುತ್ತೆ. 2010 ಪ್ರಕರಣವನ್ನು ಸಿಐಡಿಗೆ ವಹಿಸುತ್ತೆ ಸರ್ಕಾರ. 2011 ಸಿಬಿಐಗೆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ವಹಿಸಿರುತ್ತೆ. ಸೊ ಆಗ ಬಿಜೆಪಿ ಸರ್ಕಾರನೇ ಇದ್ದಿದ್ದು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರನೇ. ಸೊ ಆಗ 2010 ಸಿಐಡಿಗೆ ಸರ್ಕಾರ ವಹಿಸುತ್ತೆ. 2011 ಸಿಬಿಐಗೆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ವಹಿಸುತ್ತೆ. 250 ಕೋಟಿ ಮೌಲ್ಯದ ಅದಿರು ನಾಪತ್ತೆಯ ಬಗ್ಗೆ ಅರಣ್ಯ ಇಲಾಖೆಯಿಂದ ದೂರು ದಾಖಲಾಗಿರೋದು. ಸೊ ಈಗ ಬೇಲೆಕೆರೆ 6 ಪ್ರಕರಣಗಳಲ್ಲಿ ದೋಷಿಯಾಗಿರೋದು ಸತೀಶ್ ಸೈಲ್. ರದ್ದಾಗುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದರಲ್ಲಿ ಶಾಸಕ ಸತೀಶ್ ಸೈಲ್ ಅವರ ಶಾಸಕ ಸ್ಥಾನ ರದ್ದಾಗುತ್ತಾ ಅಂತ ಹೇಳಿ ಸೊ ಏನು ಅನ್ನೋದನ್ನ ನೋಡೋಣ. ಅವರ ಶಾಸಕ ಸ್ಥಾನ ರದ್ದಾಗುತ್ತಾ ಅಂತ ಹೇಳಿ ಬೇಲೆಕೆರೆ 6 ಪ್ರಕರಣಗಳಲ್ಲಿ ದೋಷಿ ಆಗಿದ್ದಾರೆ ಸತೀಶ್ ಸೈಲ್ ಅವರು. ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಈ ಹಿಂದೆ ಜೈಲು ಶಿಕ್ಷೆಯನ್ನ ಸತೀಶ್ ಸೈಲ್ ಅನುಭವಿಸಿದರು. 2013 1 ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿ ಇದ್ದರು. 2014 ಬಿಡುಗಡೆ ಆಗ್ತಾರೆ ಸತೀಶ್ ಸೈಲ್. ಕೆಲವೇ ಕ್ಷಣಗಳಲ್ಲಿ ಸತೀಶ್ ಸೈಲ್ಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಪ್ರಕಟವಾದರೆ ಶಾಸಕ ಸ್ಥಾನ ಅನರ್ಹಗೊಳ್ಳಲಿದೆ.